ನಕ್ಷಾ ವಿಧಾನದಲ್ಲಿ ಎರಡನೇ ಪ್ರಶ್ನೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಆರು, ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು. ಇದನ್ನು ನಕ್ಷಾ ವಿಧಾನದಿಂದ ಬಿಡಿಸಿ. ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ ಮೂರು ವೈ ಈಕ್ವಲ್ ಟು ಆರು. ಈ ಸಮೀಕರಣವನ್ನು ಸುಲಭ ರೂಪಕ್ಕೆ ತಂದರೆ ವೈ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೂರು. ಇಲ್ಲಿ ಛೇದದಲ್ಲಿರುವಂತಹ ಸಂಖ್ಯೆಯಿಂದ ಅಂಶದಲ್ಲಿರುವ ಸ್ಥಿರ ಸಂಖ್ಯೆ ನಿಶೇಷವಾಗಿ ಏನಾದರೂ ಭಾಗವಾಗೋದಾದರೆ ಎಕ್ಸ್ಗೆ ಸೊನ್ನೆಯನ್ನು ನಾವು ಆದೇಶ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಎಕ್ಸ್ಗೆ ಸೊನ್ನೆಯನ್ನು ಆದೇಶ ಮಾಡಿದ್ರೆ ವೈ ಬೆಲೆ ಒಂದು ಪೂರ್ಣಾಂಕ ಬರೋದರಿಂದ ನಕ್ಷೆಯನ್ನು ಹಾಕೋದು ನಮಗೆ ಸುಲಭ ಆಗುತ್ತೆ. ಇಲ್ಲಿ ಆರು ಮೂರರಿಂದ ನಿಶೇಷವಾಗಿ ಭಾಗವಾಗೋದ್ರಿಂದ ಎಕ್ಸ್ ಬೆಲೆ ಎಕ್ಸ್ಗೆ ಸೊನ್ನೆಯನ್ನು ಆದೇಶ ಮಾಡ್ತೀನಿ ನಾನು. ದೇರ್ ಫೋರ್ ವೈ ಈಕ್ವಲ್ ಟು ಆರು ಮೈನಸ್ ಸೊನ್ನೆ ಡಿವೈಡೆಡ್ ಬೈ ಮೂರು. ದೇರ್ ಫೋರ್ ವೈ ಈಕ್ವಲ್ ಟು ಆರು ಡಿವೈಡೆಡ್ ಬೈ ಮೂರು ದಟ್ ಈಕ್ವಲ್ ಟು ಎರಡು. ಎಕ್ಸ್ಗೆ ಇಲ್ಲಿ ಬೆಲೆಯನ್ನು ಆದೇಶ ಮಾಡಿದ ನಂತರ ಮುಂದಿನ ಬೆಲೆ ವೈ ಪೂರ್ಣಾಂಕ ಬರುವಂತೆ ಹೇಗೆ ಆದೇಶ ಮಾಡಬಹುದು ಅದಕ್ಕೊಂದು ತಂತ್ರ ಇದೆ. ಏನು ಮಾಡಬೇಕು ಅಂದರೆ ಈ ಸಮೀಕರಣದಲ್ಲಿ ಛೇದದಲ್ಲಿರುವ ಸಂಖ್ಯೆಯನ್ನು ಈಗಾಗಲೇ ವೈಗೆ ಆದೇಶ ಮಾಡಿರುವ ಸಂಖ್ಯೆಗೆ ಕೂಡಿ ಅದನ್ನು ಪುನಃ ಎಕ್ಸ್ಗೆ ಆದೇಶ ಮಾಡಿದ್ರೆ ವೈ ಒಂದು ಪೂರ್ಣಾಂಕವಾಗಿ ನಮಗೆ ಬೆಲೆ ಬರುತ್ತೆ. ಈಗ ಮೂರನ್ನು ಬರಿತಾ ಇದ್ದೀನಲ್ಲಿ ವೈ ಈಕ್ವಲ್ ಟು ಆರು ಮೈನಸ್ ಮೂರು ಡಿವೈಡೆಡ್ ಬೈ ಮೂರು. ದೇರ್ ಫೋರ್ ವೈ ಈಕ್ವಲ್ ಟು ಮೂರು ಬೈ ಮೂರು ದಟ್ ಈಕ್ವಲ್ ಟು ಒಂದು. ಇಲ್ಲಿ ಮೂರನ್ನು ಆದೇಶ ಮಾಡಿದ್ರಿಂದ ವೈ ಬೆಲೆ ಪುನಃ ಒಂದು ಪೂರ್ಣಾಂಕ ಆಗಿದೆ. ಎರಡನೇ ಸಮೀಕರಣ ಎರಡು ಎಕ್ಸ್ ಮೈನಸ್ ಮೂರು ವೈ ಈಕ್ವಲ್ ಟು ಹನ್ನೆರಡು. ಇದನ್ನು ಸುಲಭ ರೂಪಕ್ಕೆ ತಂದರೆ ಮೂರು ವೈ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಹನ್ನೆರಡು. ದೇರ್ ಫೋರ್ ವೈ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು. ಈ ಸಮೀಕರಣದಲ್ಲಿಯೂ ಸಹ ಇಲ್ಲಿರುವ ಸ್ಥಿರ ಸಂಖ್ಯೆ ಹನ್ನೆರಡು ಛೇದದಲ್ಲಿರುವ ಮೂರರಿಂದ ನಿಶೇಷವಾಗಿ ಭಾಗ ಆಗೋದ್ರಿಂದ ಎಕ್ಸ್ಗೆ ಸೊನ್ನೆಯನ್ನು ಆದೇಶ ಮಾಡಬಹುದು. ಎಕ್ಸ್ ಈಕ್ವಲ್ ಟು ಸೊನ್ನೆ ಆದಾಗ ವೈ ಈಕ್ವಲ್ ಟು ಎರಡು ಇಂಟು ಸೊನ್ನೆ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು. ವಿದ್ಯಾರ್ಥಿಗಳೇ ಗಮನಿಸಿ, ಎರಡು ಇಂಟು ಎಕ್ಸ್ ಬೆಲೆ ಸೊನ್ನೆ ಮೈನಸ್ ಸ್ಥಿರ ಸಂಖ್ಯೆ ಹನ್ನೆರಡು ಡಿವೈಡೆಡ್ ಬೈ ಛೇದದಲ್ಲಿ ಮೂರು. ಇದನ್ನು ಪುನಃ ನಾವು ಸುಲಭ ರೂಪಕ್ಕೆ ತಂದರೆ ವೈ ಈಕ್ವಲ್ ಟು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು. ಹೇಗೆ? ಎರಡು ಇಂಟು ಸೊನ್ನೆ ಅಂದರೆ ಸೊನ್ನೆ, ಸೊನ್ನೆ ಮೈನಸ್ ಹನ್ನೆರಡು ಅಂದರೆ ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು. ಮೂರರಿಂದ ಮೈನಸ್ ಹನ್ನೆರಡನ್ನು ಭಾಗಾಕಾರ ಮಾಡಿದ್ರೆ ಅದರ ಬೆಲೆ ಮೈನಸ್ ನಾಲ್ಕು. ಪಟ್ಟಿಯಲ್ಲಿ ಬರೆಯೋಣ. ನಂತರ ತೆಗೆದುಕೊಳ್ಬೇಕಾದಂತಹ ಎಕ್ಸ್ನ ಬೆಲೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ತ್ರೀ ಪ್ಲಸ್ ಝೀರೋ ಮಾಡಿದ್ರೆ ತ್ರೀ. ತ್ರೀಯನ್ನು ವೈಗೆ ಆದೇಶ ಮಾಡೋಣ. ವೈ ಈಕ್ವಲ್ ಟು ಎರಡು ಇಂಟು ಮೂರು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಮೂರು. ದೇರ್ ಫೋರ್ ವೈ ಈಕ್ವಲ್ ಟು ಮೈನಸ್ ಆರು ಡಿವೈಡೆಡ್ ಬೈ ಮೂರು ದಟ್ ಈಕ್ವಲ್ ಟು ಮೈನಸ್ ಎರಡು. ನಮಗೆ ಪಟ್ಟಿ ಸಿದ್ಧ ಆಯಿತು. ಇವಾಗ ಗ್ರಾಫನ್ನು ತೆಗೆದುಕೊಂಡು ಸರಳ ರೇಖೆಗಳನ್ನು ಎಳೆದು ಬಿಡೋಣ. ಅದಕ್ಕೆ ಇಲ್ಲಿ ಈ ಮೊದಲನೇ ಪಟ್ಟಿಯಲ್ಲಿ ಬಿಂದುವಿನ ನಿರ್ದೇಶಾಂಕ ಸೊನ್ನೆ ಮತ್ತು ಎರಡು ಆಗಿದೆ. ಎಕ್ಸ್ ಅಕ್ಷದಲ್ಲಿ ಸೊನ್ನೆ, ವೈ ಅಕ್ಷದಲ್ಲಿ ಎರಡು, ಆ ಬಿಂದುವನ್ನು ಗುರುತು ಮಾಡೋಣ. ಅದೇ ರೀತಿ ಮೂರು ಒಂದು, ಮೂಲ ಬಿಂದುವಿನಿಂದ ಎಕ್ಸ್ ಅಕ್ಷದಲ್ಲಿ ಮೂರು ಏಕಮಾನಗಳು ಚಲಿಸಿ ಅಲ್ಲಿಂದ ವೈ ಅಕ್ಷದಲ್ಲಿ ಒಂದು ಏಕಮಾನವನ್ನು ಚಲಿಸಿದರೆ ನಮಗೆ ಸಿಗುವಂತಹ ಬಿಂದು ಮೂರು ಒಂದು ಆಗಿರುತ್ತೆ. ಈ ಎರಡು ಬಿಂದುಗಳನ್ನು ಸೇರಿಸಿ ಒಂದು ಸರಳ ರೇಖೆಯನ್ನು ಈ ರೀತಿ ಎಳಿಬೇಕು. ಎರಡನೇ ಪಟ್ಟಿಯಲ್ಲಿ ಸೊನ್ನೆ ಕಾಮ ಮೈನಸ್ ಒಂದು, ಇಲ್ಲಿ ಸೊನ್ನೆ ಮೈನಸ್ ನಾಲ್ಕು, ಸಾರಿ ಸೊನ್ನೆ ಮೈನಸ್ ನಾಲ್ಕು, ಇಲ್ಲಿ ಸೊನ್ನೆ ಇದೆ, ಸೊನ್ನೆ ಮೈನಸ್ ನಾಲ್ಕು, ಆ ಬಿಂದುವನ್ನು ಗುರುತು ಮಾಡೋಣ. ನೆಕ್ಸ್ಟು ಮೂರು ಮೈನಸ್ ಎರಡು, ಪ್ಲಸ್ ಮೂರು ಮೈನಸ್ ಎರಡು, ಆ ಬಿಂದುವನ್ನು ಗುರುತು ಮಾಡಿದ್ದೀವಿ. ಈಗ ಈ ಎರಡು ಬಿಂದುಗಳನ್ನು ಸೇರಿಸಿ ಸರಳ ರೇಖೆಯನ್ನು ಹೇಳಿದ್ರೆ
ಮೊದಲಿನ ಸರಳ ರೇಖೆ ಹಾಗೂ ಇವಾಗ ನಾವು ಹೇಳಿದಂತಹ ಸರಳ ರೇಖೆ ಈ ಎರಡು ಈ 6,0 ಈ ಬಿಂದುವಿನಲ್ಲಿ ಸಂಧಿಸೋದ್ರಿಂದ ಉತ್ತರ x = 6, y = 0.